ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ನೀವೆಲ್ಲರೂ? ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಎಲ್ಲರ ಮನೆಯಲ್ಲೂ ಬೆಳಿಗ್ಗೆ ತಿಂಡಿದೆ ಒಂದು ಯೋಚನೆ ಅಲ್ಲ, ಏನು ತಿಂಡಿ ಮಾಡೋದು ಅಂತೇಳಿ. ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ. ಈಗ ನೋಡಿ, ಬೆಳಿಗ್ಗೆ ತಿಂಡಿ ಎಲ್ಲ ರೆಡಿ ಆಗ್ತಾ ಉಂಟು. ಚಪಾತಿ ಹಾಗೂ ಪೊಟೋಟೊ ಬಾಜಿ ಮಾಡ್ತಾ ಇದ್ದೇನೆ. ವೆರೈಟಿ ತಿಂಡಿ ಮಾಡಿದರೆ ಎಲ್ಲರಿಗೆ ಇಷ್ಟ ಆಗ್ತದೆ. ಹಾಗೆ ನೈಟ್ ಮಲಗುವ ಮೊದಲೇ ಬೆಳಗಿನ ತಿಂಡಿಯ ಪ್ಲ್ಯಾನ್ ಮಾಡ್ತೇವೆ. ಮೇಡಮ್, ಇಲ್ಲಿ ಪಾತ್ರ ಎಲ್ಲ ತೊಳಿತಿದ್ದಾರೆ ನೋಡಿ, ಎಲ್ಲ ಎಲ್ಲ ಮನೆಯೆಲ್ಲ ಕ್ಲೀನ್ ಆಯ್ತಲ್ಲ, ಈಗ ಅದೆಲ್ಲ ಪಾತ್ರ ಎಲ್ಲ ತೊಳಿಯುದು. ಈಗ ಪಾತ್ರ ಎಲ್ಲ ತೊಳೆದು ಬೆಳಿಗ್ಗೆದು ಪಾತ್ರ ಅದೆಲ್ಲ ಕ್ಲೀನಿಂಗ್ ಆಯಿತು. ಬೆಳಿಗ್ಗೆ ಎಡಿಟಿಂಗ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಕೂಡ ಆಯಿತು. ಬೆಳಿಗ್ಗೆ ಎದ್ದದ್ದು ಲೇಟ್ ಅಂದರೆ ಬೆಳಿಗ್ಗೆ ನನಗೆ ಬೇಗ ಹೇಳಲಿಕ್ಕೆ ಆಗೋದಿಲ್ಲ. ಹಸ್ಬೆಂಡ್ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಅಂದರೆ ನೈಟ್ ಎಲ್ಲ ಸ್ವಲ್ಪ ನಾನು ಮಲಗುವಾಗ ಸಹ ಸ್ವಲ್ಪ ಅಂದರೆ ನಿದ್ದೆ ನನಗೆ ನಿದ್ದೆ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ. ನೋಡಿ, ನಾವು ಯಾವಾಗಲೂ ಪಾತ್ರ ಎಲ್ಲ ತೊಳೆದು ಈ ಪೈಪನ್ನು ಕ್ಲೀನಿಂಗ್ ಮಾಡಬೇಕು. ನೋಡಿ, ಇದನ್ನು ಒಂದು ಡೈಲಿ ಮಾಡ್ತೇನೆ ನಾನು. ಯಾಕೆಂತ ಹೇಳಿದರೆ ಕೆಲವರು ಮಾಡೋದಿಲ್ಲ ಪೈಪೆಲ್ಲ, ಈ ಕೆಲವು ಮನೆಯಲ್ಲೆಲ್ಲ ಅಂದರೆ ಮೈಂಡ್ ಹೋಗೋದಿಲ್ಲ ಅವರಿಗೆ. ಆದರೆ ಮಾಡಬೇಕು ನಾವು. ನೋಡಿ, ಈ ರೀತಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಬೇಕಾಗ್ತದೆ. ಆಗ ಪೈಪಲ್ಲಿ ಏನಿದ್ರು ಕೂಡ, ಈ ಟ್ಯಾಪಲ್ಲಿ ಏನಿದ್ರು ಕೂಡ ಕ್ಲೀನ್ ಆಗ್ತದೆ. ಒಮ್ಮೆ ಇದೊಂದು ಎಂಡಿಂಗ್ ಮಾಡೋದು, ಇದೊಂದು ಅಭ್ಯಾಸ ಆಗಿದೆ ಇದೆಲ್ಲ ಮಾಡಿ ಮಾಡಿ ಕೆಲಸ. ಫ್ರೆಂಡ್ಸ್, ಇಲ್ಲೆಲ್ಲ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ಎಲ್ಲ ಆಗ್ತಾ ಉಂಟು. ಯಾಕೆಂದ್ರೆ ಡೈಲಿ ಕ್ಲೀನಿಂಗ್, ನಮ್ಮ ಮನೆ ಡೈಲಿ ಕ್ಲೀನ್ ಮಾಡ್ತೇವೆ. ವಾರಕ್ಕೊಮ್ಮೆ ಡೀಪ್ ಕ್ಲೀನಿಂಗ್. ನೋಡಿ, ಮನೆಯನ್ನು ನಾವು ಎಷ್ಟು ಕ್ಲೀನ್ ಮಾಡ್ತೇವೆ ಅಷ್ಟು ಮನಸ್ಸಿಗೆ ಸಂತೋಷ ನೆಮ್ಮದಿ ಎಲ್ಲ ಆಗ್ತದೆ. ಮೇನ್ ಕ್ಲೀನಿಗೆ ನಾವು ಆದ್ಯತೆ ಕೊಡಬೇಕು. ಯಾರೇ ಆಗಲಿ, ನಾವಾಗಲಿ ನೀವಾಗಲಿ, ಕ್ಲೀನಿಗೆ ಆದ್ಯತೆ ಕೊಡಬೇಕು. ಮೊದಲನಾಗಿ ಕ್ಲೀನ್ಸ್. ನೋಡಿ, ಡೈಲಿ ನಮ್ಮದು ನಾವು ದಿನಾಲು ಕ್ಲೀನಿಂಗ್ ಅಂತೇಳಿದರೆ ಮನೆ ದಿನಾಲು ಗುಡಿಸೋದು, ಒರೆಸೋದು, ಮತ್ತು ಕಿಚನ್ ಕ್ಲೀನ್ ಮಾಡೋದು ಪ್ರತಿದಿನ ನಾವು ಮಾಡ್ತಾನೇ ಇರ್ತೀವಿ ಕೆಲಸ. ಯಾಕೆಂತೇಳಿದರೆ ಈಗ ನಾವು ಹೇಗೆ ನಮ್ಮ ಮೈಯನ್ನೆಲ್ಲ ಶುದ್ಧಗೊಳಿಸ್ತೇವೆ ಸ್ನಾನ ಮಾಡಿಕೊಂಡು, ಅದೇ ರೀತಿ ನಮ್ಮ ಮನೆಯನ್ನು ಕೂಡ ನಾವು ಅತಿಯಾಗಿ ಪ್ರೀತಿಸಬೇಕು. ಮನೆಯಲ್ಲಿ ಇರುವುದಲ್ವ ನಾವು, ಹಾಗೆ ನೋಡಿ ಇದೆಲ್ಲ ಡೀಪ್ ಕ್ಲೀನಿಂಗ್. ವಾರಕ್ಕೊಮ್ಮೆ ಡೀಪ್ ಕ್ಲೀನಿಂಗ್ ಮಾಡ್ತೇವೆ. ನೋಡಿ, ಹಾಗೆ ಹಸ್ಬೆಂಡ್ ಎಲ್ಲ ಇದೆಲ್ಲ ಮಾಡ್ತಿದ್ದಾರೆ. ನೋಡಿ, ಎಲ್ಲ ಕ್ಲೀನ್ ಮಾಡಬೇಕು ನಾವು ಯಾವಾಗಲೂ. ಕ್ಲೀನ್ ಮೇನ್. ಈಗ ಅಡುಗೆ ಮಾಡುವಾಗೆಲ್ಲ ಧೂಳು ಬಲೆ ಎಲ್ಲ ಇಲ್ಲಿ ಅದು ಬಿದ್ದರೆ ಕೆಲವರು ಮನೇಲಿ ಇರ್ತದೆ ಅಡಿಕೊಂಡಿದ್ದೆಲ್ಲ ಕ್ಲೀನಿಂಗ್ ಇಲ್ಲ ಏನಿದಿಲ್ಲ. ಆದರೆ ಕ್ಲೀನಾಗಿಟ್ಟರೆ ಶುದ್ಧವಾಗಿರ್ತದೆ ಎಲ್ಲ ಸಹ. ಪ್ರತಿದಿನ ಕ್ಲೀನ್ ಮಾಡ್ತವೆ, ಬಟ್ ಆದಿತ್ಯವಾಗಿ ಸಹ ಒಂದು ದಿವಸ ಸಂಡೆ, ಇಲ್ಲಾಂದರೆ ಯಾವುದೋ ಒಂದು ದಿವಸ ಎಲ್ಲ ಬಲೆ ಇಲ್ಲ ಎಲ್ಲ ಇದ್ದರೆ ಎಲ್ಲ ತೆಗೆದು. ಬಲೆ ಇರುವುದಿಲ್ಲ, ಆದರೂ ನಾವು ಬಲೆ ಕಟ್ಟಾದಾಗ ಎಲ್ಲ ನೋಡ್ತೇವೆ, ಒಂದು ಬಲೆ ಇರುವುದಿಲ್ಲ. ಎಲ್ಲ ಕ್ಲೀನಾಗಿದ್ದರೆ ನಾವು ಆಹಾರ ತಯಾರಿಸೋದು ಇದರಲ್ಲಿ ಕಿಚನ್ನಲ್ಲಿ ಅದು ಸರಿಯಾಗಿರ್ತದೆ, ಯಾವುದೇ ಧೂಳು ಕಸ್ಮಲ್ಲಿ ಬೀಳದೆ. ಅದಕ್ಕೆ ಹೇಳೋದು ಕಿಚನ್ ಮತ್ತು ಬೆಡ್ರೂಮ್ ಎಲ್ಲ ಕರೆಕ್ಟಾಗಿ ಕ್ಲೀನ್ ಆಗಿರ್ಬೇಕು, ಒಂದು ಮನೆ ಯಾವಾಗಲೂ ಕ್ಲೀನ್ ಆಗಿರ್ಬೇಕು. ನಾವು ಮೇನ್ ಆರೋಗ್ಯದಲ್ಲಿರಲು ಕಾರಣವೇ ಕ್ಲೀನ್, ಕ್ಲೀನಿಂಗ್ ಬೇಕು. ನೋಡಿ, ಕೊರೋನಾ ಟೈಮಲ್ಲಿ ನೋಡಿ ಮೊದಲ ಆದ್ಯತೆ ಕೊಡ್ತಾ ಇದ್ದದ್ದು ಕ್ಲೀನಿಂಗಿಗೆ. ಆಗೆಲ್ಲ ನೋಡಿ, ಕೈ ತೊಳೆದು ಕ್ಲೀನ್ ಮಾಡಿ ತಿನ್ನಬೇಕು, ಗಡಿಗಡಿ ಕೈ ಎಲ್ಲ ಸ್ಯಾನಿಟೈಸರ್ ಅದು ಇದು ಎಲ್ಲ ಬಂತು. ಅದು ಯಾಕೆ, ಅದು ಎಲ್ಲರನ್ನ ಎಚ್ಚರಿಸಿದಷ್ಟೇ. ಮುಖ್ಯವಾಗಿ ನಾವು ಅದೇ ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಕ್ಲೀನ್. ಯಾರೇ ಮನುಷ್ಯ ಆಗಿರಲಿ ಕ್ಲೀನಲ್ಲಿ ಇರಬೇಕು. ಹಾಗೆ ಮನೆ ಕೂಡ ಅಷ್ಟನ್ನು ನಾವು ಸ್ವಚ್ಛತೆ ಕಾಪಾಡಿಕೊಳ್ಬೇಕು ಮನೆಯನ್ನು ಕೂಡ ಅದೇ ರೀತಿ. ಹಾಗೆ ನಾವು ಎಲ್ಲರೂ ಕೂಡ ಹಾಗೆ, ನಾನು ಗಂಡ ಮಕ್ಕಳು ಎಲ್ಲರೂ ಕೂಡ ಅಷ್ಟೇ ತುಂಬ ಕ್ಲೀನಲ್ಲಿ ಮಾಡ್ತಾರೆ. ನೋಡಿ, ಕಿಟಕಿ ಸರಳಲ್ಲಿ ಎಲ್ಲ ಧೂಳಿರ್ತದೆ. ನೋಡಿ, ಹೆಚ್ಚಿನ ಮನೆಗಳಲ್ಲಿ ಇದನ್ನೆಲ್ಲ ಮಾಡುದಿಲ್ಲ. ಆದರೂ ಕೂಡ ಒಂದು ವಾರಕ್ಕೊಮ್ಮೆ ಆದರೂ ಕ್ಲೀನಿಂಗ್ ಮಾಡ್ತಾನೆ ಇರಬೇಕು. ಅಲ್ಲಿ ಧೂಳೆಲ್ಲ ಆಗಿ ತುಂಬ ಎಲ್ಲ ಗಲೀಜಾಗ್ತದಲ್ವಾ. ಹಾಗೆ ನೋಡಿ, ಎಲ್ಲ ಸರಳುಗಳೆಲ್ಲ ಧೂಳೆಲ್ಲ ತಿತ್ತು, ಮತ್ತು ಗ್ಲಾಸನ್ನೆಲ್ಲ ಕಿಟಕಿದು ಗ್ಲಾಸನ್ನೆಲ್ಲ ಒರೆಸಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಈಗ ನೋಡಿ ಎಷ್ಟು ಕ್ಲೀನಿಂಗ್ ಆಯಿತು. ನೋಡಿ, ತಲೆಗೆಲ್ಲ ಫುಲ್ ಎಣ್ಣೆ ಹಾಕಿದ್ದೇವೆ. ತಲೆಗೆ ಫುಲ್ ಎಣ್ಣೆ ಹಾಕಿದರೆ ಒಂದು ಒಳ್ಳೆಯದಾಗ್ತದೆ. ಮತ್ತೆ ನಾವು ಸ್ನಾನ ಮಾಡ್ತೇವೆ, ಮಕ್ಕಳು ನಾವೆಲ್ಲರೂ ಕೂಡ. ಅದೊಂದು ನಮಗೆ ಒಂದು ಅಭ್ಯಾಸ ಆಗಿದೆ, ತಲೆಗೆ ಎಣ್ಣೆ ಹಾಕೋದು. ಆಮೇಲೆ ಬೆಳಿಗ್ಗೆಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಹಸ್ಬೆಂಡ್ ಎಲ್ಲ ನೋಡಿ ವಿಂಡೋಸ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದರು. ನೋಡಿ, ಇದೆಲ್ಲ ಡೀಪ್ ಕ್ಲೀನಿಂಗ್ ಆಯಿತು ವಿಂಡೋಸ್ ಎಲ್ಲ. ಅಂದರೆ ಡೈಲಿ ಮಾಡ್ತೇವೆ. ಯಾಕೆಂತೇಳಿದರೆ ಡೀಪ್ ಕ್ಲೀನಿಂಗ್ ನಾವು ವೀಕ್ಲಿ ಒಮ್ಮೆ ಡೀಪ್ ಕ್ಲೀನಿಂಗ್ ಫುಲ್ ಮಾಡ್ತೇವೆ. ಒಂದು ಮನಸ್ಸಿಗೆ ಸಮಾಧಾನ ಆಗ್ತದೆ, ಹಾಗೆ ಖುಷಿ ಕೂಡ ಆಗ್ತದೆ. ಮೇನ್ ಮನೆ ಕ್ಲೀನ್ ಇರಬೇಕಲ್ಲ. ಹಾಗೆ ನೋಡಿ, ಮೇಲೆ ಕೂಡ ಹಾಗೆ, ಮೇಲೆ ಈ ಬಾಕ್ಸ್ ಎಲ್ಲ ಉಂಟಲ್ಲ, ಇಲ್ಲೆಲ್ಲ ಕ್ಲೀನಿಂಗ್ ಮಾಡಿದರೆ ಇದೆಲ್ಲ ನನಗೆ ಆಗೋದಿಲ್ಲ ಮಾಡಲಿಕ್ಕೆ ಕೆಲಸ, ಅವರೇ ಮಾಡ್ತಾರೆ. ಈ ಮೇಲೆದೆಲ್ಲ ಫುಲ್ ಕ್ಲೀನಿಂಗ್ ಮಾಡಿದರು. ಆಮೇಲೆ ಇಲ್ಲಿ ಕೂಡ ಅಷ್ಟೇ ನೋಡಿ, ಮತ್ತು ಕೆಳಗಿದ ಬಾಕ್ಸ್ ಕೂಡ ಅಷ್ಟೇ, ಒಮ್ಮೆ ಒರೆಸಿ ಎಲ್ಲ ಕ್ಲೀನ್ ಮಾಡ್ತಾರೆ. ಆಗ ಕ್ಲೀನ್ ಇರ್ತದಲ್ಲ,
ನೋಡಿ ಇಲ್ಲಿ ಒಬ್ಳು ಗುಡಿಸ್ತಾ ಇದ್ದಾಳೆ ನೋಡಿ, ಎಲ್ಲ ನಾನು ಬಲೆ ತೆಗ್ದಾನಲ್ಲ ಇವಳು ಗುಡಿಸ್ತಾ ಇದ್ದಾಳೆ ಎಲ್ಲ ಕ್ಲೀನಾಗಿ. ಎಲ್ಲ ನಮ್ಮ ಚಿನ್ನದ ಡೀಪ್ ಕ್ಲೀನಿಂಗ್. ನೋಡಿ ನಮ್ಮ ಚಿನ್ನು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಿದ್ಲು ಬೆಳಿಗ್ಗೆ ಎದ್ದು. ಪಾಪ ನೋಡಿ ಮನೆ ಎಲ್ಲ ಗುಡಿಸ್ತಿದ್ದಾಳೆ, ಇದೆಲ್ಲ ಚಂದ ಮಾಡ್ತಿದ್ದಾಳೆ, ಗುಡಿಸ್ತಾ ಇದ್ದಾಳೆ. ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಆಯ್ತು. ಬೆಳಿಗ್ಗಿಂದ ಬಾರಿ ಸ್ಪೀಡ್ ಆಗ್ತುಂಟು ನನ್ನ ಮಗಳ ಕೆಲಸ, ಅದು ಏನಂತ ಗೊತ್ತಿಲ್ಲ. ಅವಳಾಗಿ ಮಾಡ್ತಾ ಇದ್ದಾಳೆ ಇಂಟ್ರೆಸ್ಟ್ ಇಂದ. ಇಲ್ಲದಿದ್ರೆ ನಾನು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡು ಅಂತೇಳಿ ಒಂದು ಎರಡು ಸಲ ಹೇಳಿಕೊಂಡು, ಇವತ್ತೇನು ಹೇಳಿಲ್ಲ. ಅವಳಾಗಿ ಮಾಡಿದ್ದಾಳೆ. ಏನ್ ಚಿನ್ನು ಬೇಗ ಬೇಗ ಆಗ್ತುಂಟು ಕೆಲಸ ಬಾರಿ ಸ್ಪೀಡ್ ಅಲ್ಲಿ. ಎಕ್ಸಾಮ್ ಹಾಗೆ ಓದ್ಲಿಕ್ಕೆ ಉಂಟಲ್ಲ, ಅದಕ್ಕೆ ಬೇಗ ಬೇಗ ಮಾಡುದು ಎಲ್ಲ. ಈ ಬರಣಿ ಎಲ್ಲ ಮೇಲಿಡ ಆಯ್ತಾ, ಇದೆಲ್ಲ ಯೂಸ್ ಆಗುದಿಲ್ಲ. ಇಷ್ಟ ಒಳ್ಳೆ ಬರಣಿ ನಂಗೆ ಯೂಸ್ ಇಲ್ಲ, ಹಾಗೆ ಮೇಲಿಡುವ ಅಂತ. ಮತ್ತೆ ಕಳಗಿ ನೋಡಿ ಇಂತ ಪೀಸ್ ಎಲ್ಲ ಬೇಕು ಮನೆಯಲ್ಲೆಲ್ಲ, ಹತ್ತಿಸಿಕೊಂಡು ಮೇಲೆ ಇಡ್ಲಿಕ್ಕೆಲ್ಲ ಒಳ್ಳೇದಾಗ್ತದೆ. ಬರಣಿ ತೋರಿಸಂತೆಯ, ಇದು ಎಲ್ಲ ನಂಗೆ ಯೂಸ್ ಇಲ್ಲ, ಹಾಗೆ ಮೇಲೆ ಇಡುದು ಬರಣಿ ಎಲ್ಲ. ನಮ್ಮ ಕಾಮಿಡಿ ಪೀಸ್ ನೋಡಿ ಇಲ್ಲಿ ಮೇಲೆ ಹತ್ತಿದ್ದಾಳೆ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಪಾಪ. ಪೀಸ್ ಎಲ್ಲ ಮನೆಯಲ್ಲಿ ಅದ್ರೊಳಗೆ ಹೋಗಿದ್ದಾಳೆ, ಒಮ್ಮೆ ಬಸ್ಸಿನಲ್ಲಿ ಒಳಗೆ ಹೋಗಿದ್ದಾಳೆ ಗೊತ್ತದ. ಸೂಟ್ ಕೇಸ್ ಒಳಗೆ ಹೋದದ್ದು ನಮ್ಮದು, ಬಸ್ಸಿನ ಒಳಗೆ ಹಾಕಿದ್ದೇವೆ ಡಿಕ್ಕಿ ಒಳಗೆ ಸೂಟ್ ಕೇಸ್. ಅದ್ರ ಒಳಗೆ ಕಂಡಕ್ಟರ್ ಗೆ ಡ್ರೈವರ್ ಗೆ ತೆಗಲಿಕ್ಕೆ ಆಗಿಲ್ಲ, ಇವಳಿಗೆ ತೆಗ್ದದ್ದು ಆ ಸೂಟ್ ಕೇಸ್ ಅನ್ನು. ನೆನಪುಂಟಾರೆ ನಿಮಗೆ ಬ್ಯಾಂಗ್ಳೂರಿಂದ ಕಾಮಿಡಿ ಪೀಸ್ ಮತ್ತೆ ಇದು ಸ್ವಲ್ಪ ಉದ್ದಲ ಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಯಾವ ಮುಟ್ಬೇಕಂತ ಡೈರೆಕ್ಟ್ ಆಗಿ ತೆಗಿತಾರೆ ಅವಳು. ಅದಕ್ಕೆ ಇಷ್ಟ ಹಾರ್ಡ್ ವರ್ಕ್ ಮಾಡ್ಬೇಕಾದ್ರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ನೋಡಿ ಇವತ್ತು ಚಿಕನ್ ಪದಾರ್ಥ ನಮಗೆ, ಯಾವಾಗಲೂ ಬೇರೆ ಬೇರೆ ಐಟಮ್ ಮಾಡ್ತೇವೆ. ಇವತ್ತು ಚಿಕನ್ ಕರಿ ಮಾಡಿದ್ವಿ ಮಿಸ್ಸಸ್ ಹತ್ರ ಹೇಳಿದ್ವಿ. ಸುಕ್ಕ ಅಲ್ಲ ಎಂತ ಚಿಕನ್ ಪದಾರ್ಥ ಮಾಡುದು. ತೆಂಗಿನಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ಮೆಣಸೆಲ್ಲ ಜಾಸ್ತಿ ಹಾಕಿದ್ದೇನೆ. ಒಂದು ಗೀ ರೈಸ್ ಕೂಡ ಮಾಡ್ತಾ ಇದ್ದೆ. ಗೀ ರೈಸ್ ಆಯ್ತು. ಆಮೇಲೆ ಕೋಳಿ ರೊಟ್ಟಿಗೆ ಸ್ವಲ್ಪ ರಸ ಬೇಕಲ್ಲ ತಿನ್ನಲಿಕ್ಕೆ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ಇದು ಸ್ವಲ್ಪ ರಸ ಮಾಡುದು ಚಿಕನ್ ಪದಾರ್ಥ. ಒಳ್ಳೆದಾಗ್ತದೆ ಪದಾರ್ಥ ತೆಂಗಿನಕಾಯಿ ಎಲ್ಲ ಫ್ರೈ ಚಿಕನ್ ಕರಿ. ಮತ್ತೆ ಇದನ್ನೆಲ್ಲ ಸ್ವಲ್ಪ ಅರಿಲಿಕ್ಕೆ ಬಿಡ್ತೇನೆ ಹೀಗೆ, ನನ್ನ ಬೇರೆ ಕೆಲಸ ಮಾಡ್ತೇನೆ ನಾನು. ನೋಡಿ ಇದು ಒಂದು ಗ್ರೈಂಡ್ ಆಗಿ ಆಮೇಲೆ ಎಲ್ಲ ನೀರುಳ್ಳಿ ಎಲ್ಲ ಫ್ರೈ ಮಾಡಿ ಬಿಟ್ಟಿದ್ದೇನೆ. ಇದು ನಮ್ಮದು ಇದಕ್ಕೆ ಚಿಕನ್ ಹಾಕಿ ಎಲ್ಲ ಫ್ರೈ ಮಾಡಲಿಕ್ಕೆ ಉಂಟು. ಇದು ನೀರುಳ್ಳಿ ಸ್ವಲ್ಪ ಒಳ್ಳೆ ಬ್ರೌನ್ ಆಗಬೇಕು. ನೀರುಳ್ಳಿ ಇಟ್ಟಿದ್ದೇನೆ, ಎರಡೆರಡು ಕೆಲಸ ಮಾಡ್ತಿರ್ತೇನೆ. ಅದೇ ಗ್ರೈಂಡರಲ್ಲಿ ಅರಿತ ಉಂಟಲ್ಲ, ಅದಕ್ಕೆ ಟೈಮ್ ತಗೊಳ್ತದೆ. ಆಮೇಲೆ ಇದನ್ನೆಲ್ಲ ಚಿಕನ್ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಟುಕೊಳ್ಬೇಕು. ನೋಡಿ ಗೀ ರೈಸ್ ಕುಕ್ಕರಲ್ಲಿ ಮಾಡಿದ್ದೇನೆ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಒನ್ ಅವರ್ ಬಿಟ್ಟು ಇದನ್ನು ನಾನು ಇದಕ್ಕೆ ಹಾಕ್ತೇನೆ. ಒಂದು ನಮ್ಮದು ಸ್ಟೀಲ್ ಇದುಂಟಲ್ಲ ದೊಡ್ಡ ತೂಪು, ಅದರಲ್ಲಿ ಹಾಕ್ತೇನೆ ಗೀ ರೈಸನ್ನು. ಒಳ್ಳೇದಾಗ್ತದೆ ಅದರಲ್ಲಿ ಹಾಕಿದ್ರು ಈರುಳ್ಳಿ ಎಲ್ಲ ಫ್ರೈ ಆಯಿತು. ನೋಡಿ ಒಂದು ಸಣ್ಣ ಟೊಮೆಟೊ ಹಾಕಿದೆ, ಮತ್ತೆ ಆಲ್ರೆಡಿ ಹುಳಿ ಎಲ್ಲ ಹಾಕಿದ್ದೇನೆ ಅರಿವಾಗೆಲ್ಲ. ತೆಂಗಿನಕಾಯಿ ಎಲ್ಲ ಫ್ರೈ ಮಾಡಿ ಮಾಡಿದ್ದು, ಹಾಗೆ ಟೇಸ್ಟ್ ಆಗ್ತದೆ ಚಿಕನ್ ಪದಾರ್ಥ. ಹಾಗೆ ನನ್ನ ಚಿಕನ್ ಪದಾರ್ಥ ಅಂದರೆ ಎಲ್ಲರಿಗೂ ಇಷ್ಟ, ಮನೆಯಲ್ಲಿ ಆಗಲಿ ಔಟ್ಸೈಡಿನ ಗೆಸ್ಟು. ನಮ್ಮ ಔಟ್ಸೈಡಿನ ಗೆಸ್ಟ್ ಕೂಡ ಬಂದರೆ ಅವರು ಹೇಳೋದು ನೀವು ಒಳ್ಳೊಳ್ಳೆ ಐಟಮ್ ಮಾಡ್ತೀವಿ, ಒಳ್ಳೊಳ್ಳೆ ಫುಡ್ ಮಾಡ್ತೀವಿ ಅಂತ. ಹಾಗೆ ನಿಮ್ಮ ಜೊತೆ ಕೆಲಸ ಮಾಡಿಕೊಂಡೇ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ ಅದು ಟೊಮೆಟೊ ಇದರಲ್ಲಿ ಬೇಯ್ತಾರೆ. ಇನ್ನು ಈ ಚಿಕನ್ ನೋಡಿ, ಇದೆಲ್ಲ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿ ಕಟ್ಟಿಂಗ್ ಮಾಡಿ ಕೊಟ್ಟರು. ಇನ್ನು ಈ ಚಿಕನನ್ನು ಹೊರಕ್ಕೆ ಹಾಕಿ ನೋಡಿ. ಒಂದು ಕಡೆಯಲ್ಲಿ ಗ್ರೈಂಡ್ ಆಗ್ತಾ ಉಂಟು ಮಸಾಲೆ, ಚಿಕನ್ ಮಸಾಲೆ ಕೂಡ ರೆಡಿ ಆಗ್ತಾ ಉಂಟು. ಇಲ್ಲಿ ನಮ್ಮದು ಇನ್ನೊಂದು ಕೆಲಸ ಕೂಡ ಆಗ್ತಾ ಉಂಟು, ಹಾಗೆ ಕೆಲಸ ಬೇಗ ಬೇಗ ಆಗ್ತದೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಲಿಂಬೆಹಣ್ಣು ರಸ ಹಾಕ್ತೇನೆ, ಯಾಕೆಂತ ಹೇಳಿದರೆ ಆಗ ಚಿಕನ್ ಕೂಡ ಬೇಗ ಬೇಯ್ತದೆ, ಒಳ್ಳೆಯದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಹಾಕಿದ್ದು ನಾನು, ಜಾಸ್ತಿ ಅಲ್ಲ ಅರ್ಧ ಮಾತ್ರ ಹಾಕಿದ್ದು.
ಇದೆ ಅರಸಿನ. ನಾವು ಕಲ್ಲು ಉಪ್ಪನ್ನು ಜಾಸ್ತಿ ಬಳಕೆ ಮಾಡ್ತೇವೆ. ಆಮೇಲೆ ನೋಡಿ ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಕಾಲು ಕಪ್ಪಿನಷ್ಟು ನೀರು ಹಾಕಿದ್ದೀನಿ ನಾನು. ಇನ್ನು ಬೇಯಲಿಕ್ಕೆ ಬಿಡು. ಚಿಕನ್ ಕಬಾಬಿಗೆ ಕೂಡ ರೆಡಿಯಾಗಿದೆ ಮಸಾಲೆ ಎಲ್ಲ ಹಚ್ಚಿ. ನಮ್ಮ ಮನೆಯಲ್ಲಿ ಚಿಕನ್ ಮಾಡಿದ್ರೆ ಕಬಾಬ್ ಅಂತೂ ಮಾಡಲೇಬೇಕು, ಮಕ್ಕಳಿಗೆಲ್ಲ ಇಷ್ಟ ಎಲ್ಲರಿಗೂ ಕೂಡ. ಹಾಗೆ ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಬಿಡಬೇಕು, ಮತ್ತೆ ಕಾಯಿಸ್ಬೇಕು, ಮತ್ತೆ ತಿನ್ನಬೇಕು. ಇದು ಕೊತ್ತಂಬರಿ ಸೊಪ್ಪು. ಇನ್ನು ಲಾಸ್ಟಿಗೆ ಹಾಕೋದು, ಕುದಿ ಬಂದ ಮೇಲೆ ಟೇಸ್ಟ್ ಎಲ್ಲ ನೋಡಿದ ಮೇಲೆ ಈ ಸೊಪ್ಪನ್ನು ಹಾಕೋದು. ನಮ್ಮ ಚಿನ್ನ ನೋಡಿ ಪಾಪ ಎಷ್ಟು ಕೆಲಸ ಮಾಡಿದ್ರು ನೋಡಿ. ಗ್ರೈಂಡರ್ ತೆಂಗಿನಕಾಯಿ ಎಲ್ಲ ಇರ್ತದಲ್ಲ ಕ್ಲೀನ್ ಮಾಡಿ ಬರ್ತದೆ ನೋಡಿ. ಇವತ್ತು ಗೀ ರೈಸ್ ಹೇಳಿದಲ್ಲ ಆಗ ಮಾಡ್ತೈತಲ್ಲ ಗೀ ರೈಸ್. ಆಮೇಲೆ ರೆಡಿ ಆಯ್ತಲ್ಲ ಇದು ಚಿಕನ್ ಕಬಾಬ್. ನಮ್ಮ ಮನೆಯಲ್ಲಿ ಕಬಾಬ್ ಅಂತೂ ಬೇಕೇ ಬೇಕು, ಎಲ್ಲರಿಗೂ ಕೂಡ ಫೇವರೇಟ್ ಅದು. ಮಕ್ಕಳಿಗೆ ಅಂತ ಹೇಳೋದು ಬೇಡ. ಚಿಕನ್ ಪದಾರ್ಥ ನೋಡಿ ಎಷ್ಟು ಒಳ್ಳೆಯದಾಗಿದೆ. ಆಮೇಲೆ ಅಲಸಂದೆ ಉಪ್ಪು ಕರಿ, ಇದು ಸ್ವಲ್ಪ ಅಲಸಂದೆ ಇತ್ತು ಫ್ರಿಜ್ಜಲ್ಲಿ, ಜಾಸ್ತಿ ಇಲ್ಲ ಇದು ಸ್ವಲ್ಪ ಇತ್ತು. ಮತ್ತು ಅದು ಸುಮ್ಮನೆ ವೇಸ್ಟ್ ಆಗ್ತದಲ್ಲ, ಅದಕ್ಕೆ ಒಂದು ಅಲ್ಲಿಗೆ ಪಲ್ಯ ಮಾಡಿ ಬಿಟ್ಟದು ನೋಡಿ. ಹಣತೆ ಎಲ್ಲ ರೆಡಿ ತೊಳೆದಿಟ್ಟಿದ್ದಾರೆ, ಮೊನ್ನೆ ತುಳಸಿ ಪೂಜೆ ಮತ್ತು ಇದೆಲ್ಲ ದೀಪಾವಳಿ ಎಲ್ಲ ಅದ ಮೇಲೆ ತೊಳೆದಿಟ್ಟಿದ್ದಾರೆ. ಈಗ ಇದನ್ನು ಇದು ಒಣಗಿಸ್ಲಿಕ್ಕೆ ಬಾಕಿ. ಅಕ್ಕ ನನಗೆ ಕೂಡ ಸ್ವಲ್ಪ ಪೌಡರ್ ಹಾಕು ಮುಖಕ್ಕೆ ಪ್ಲೀಸ್. ಫ್ರೆಂಡ್ಸ್ ಇವತ್ತು ಸಂಜೆ ಅಕ್ಕ ಪಾಸ್ತಾ ಮತ್ತು ಚಾ ಎಲ್ಲ ಮಾಡಿಟ್ಟಿದ್ದಾಳೆ ನೋಡಿ. ನಮ್ಮ ಸಬ್ಸ್ಕ್ರೈಬರ್ ಪಲ್ಲವಿ ಅಂತ ಹೇಳಿ ನನಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿದ್ದಾರೆ, ನಮ್ಮ ದೊಡ್ಡ ಅಭಿಮಾನಿಯವರು. ಹಾಗೆ ನಮ್ಮ ರೀಲ್ಸ್ ಬಗ್ಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬ ಆಡಿ ಕೊಂಡಾಡಿದ್ದಾರೆ, ಆ ಲೆಟರಲ್ಲಿ ಉಂಟು. ಥ್ಯಾಂಕ್ ಯು ಪಲ್ಲವಿ, ನಿಮ್ಮ ಪ್ರೀತಿ ಗೌರವ ಸಪೋರ್ಟ್ ಇದೇ ರೀತಿ ಇರಲಿ. ನಾವು ಈ ವಿಡಿಯೋದಲ್ಲಿ ಹೇಳೋದು ನಮಗೆ ಯಾರು ಕೂಡ ಗಿಫ್ಟ್ ಏನು ಬೇಡ, ನೀವೆಲ್ಲರೂ ನಮ್ಮ ಫ್ಯಾಮಿಲಿ ಮೇಲೆ ಪ್ರೀತಿ ಗೌರವ ತೋರಿಸ್ತೀರಲ್ಲ ಅಷ್ಟೇ ಸಾಕು ಅಂತ ಕೇಳಿಕೊಳ್ತೇನೆ. ಅದಲ್ಲದೆ ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ, ಅದನ್ನು ನೀವೆಲ್ಲರೂ ಓದಿ. ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೂ ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.